ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹಲಗೂರಿಗೆ ಸಿಪಿಐಎಂ ರಾಷ್ಟ್ರ ನಾಯಕಿ ಬೃಂದಾ ಕಾರಟ್ ಭೇಟಿ. ನರೇಗಾ ಯೋಜನೆ ಉದ್ಯೋಗಿಗಳೊಂದಿಗೆ ಚರ್ಚೆ, ಮೋದಿ ವಿರುದ್ಧ ಆಕ್ರೋಶ. ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರಿಗೆ ಸಾಹಿತ್ಯ ಪುರಸ್ಕಾರ. ಶ್ರೀಮತಿ ಸಾವಿತ್ರಮ್ಮ ಸೀತಾರಾಮಯ್ಯ ಹೆಸರಿನಲ್ಲಿ ಪ್ರದಾನ, ಬಿಎಂ ಶ್ರೀ ಪ್ರತಿಷ್ಠಾನ ಆಯೋಜನೆ. ಪಡಿತರ ಆಹಾರದಲ್ಲಿ ಹುಳುಗಳ ಅವಾಂತರ. ಅಣಗೋಳ ನ್ಯಾಯ ಬೆಲೆ ಅಂಗಡಿಯಲ್ಲಿ ದರಿದ್ರ ಸ್ಥಿತಿ, ಆಹಾರ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ. ಗುಂಡಿ ಬಿದ್ದು ಹಾಳಾಗಿರುವ ಕೆಆರ್ಪೇಟೆ ರಸ್ತೆಗಳು. ಕಳಪೆ ಕಾಮಗಾರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ. ಎಂಜಿನಿಯರಿಂಗ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಜಿಲ್ಲೆಯಾದ್ಯಂತ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಭೆ. ಕೆಲವೆಡೆ ಸದಸ್ಯರಿಂದ ಗಲಾಟೆ, ವಾರ್ಷಿಕ ಮಹಾಸಭೆಯಲ್ಲಿ ಚರ್ಚೆ. ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ವಾರ್ಷಿಕ ಸಭೆ. ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಲು ಸಲಹೆ, ರೈತರಿಂದ ನೇರ ಕಬ್ಬು ಖರೀದಿಸುವ ನಿರ್ಧಾರ. ಗ್ರಾಮೀಣ ಪ್ರದೇಶದ ಜನರ ಸ್ಥಿತಿ ದಯನೀಯ ಸ್ಥಿತಿಯಲ್ಲಿದೆ. ಇದರ ನೈಜತೆಯನ್ನ ಮರೆಮಾಚಿ ದೇಶದ ತುಂಬಾ ಸುಳ್ಳು ಪ್ರಚಾರ ಮಾಡುತ್ತಾ ಅಂಗೈಯಲ್ಲಿ ಆಕಾಶ ತೋರಿಸುತ್ತಾ ವಂಚಿಸುತ್ತಿದ್ದಾರೆ ಎಂದು ಸಿಪಿಐಎಂನ ರಾಷ್ಟ್ರ ನಾಯಕಿ ಬೃಂದಾ ಕಾರಟ್ ತಿಳಿಸಿದರು. ಅಲಗೂರಿನಲ್ಲಿ ಮಾತನಾಡಿದ ಅವರು, ನಿರುದ್ಯೋಗ ಸಮಸ್ಯೆ ಪ್ರಮಾಣ ಹೆಚ್ಚಾಗಿದ್ದು ದುಡಿಯುವ ವರ್ಗದ ಜನಕ್ಕೆ ವಿದ್ಯೆಗೆ ತಕ್ಕಂತೆ ಕೆಲಸ ಸಿಗದಂತಾಗಿದೆ. ಇದರ ಫಲವಾಗಿ ಎಂಎ, ಪಿಎಚ್ಡಿ, ಬಿಎಡ್ ಮಾಡಿರುವ ಪದವೀಧರರು ಸಹ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ತಿಳಿಸಿದರು. ಸರ್ಕಾರ एक बात है कि इतना काम का बोझ है कि इनको पूरा न्यूनतम वेतन मिल ही नहीं रहा है. चार महीने पहले इन लोगों ने काम किया प्रोजेक्ट में, 309 रुपया मिनिमम वेज है, इनको मिला 150 रुपीस, है कि नहीं? सिर्फ 150 रुपीस. अभी इनसे पूछो, मोदी जी कहते कि सारे औरतें बड़े खुश है, गैस सिलेंडर मिला है, इनसे पूछो ಗ್ಯಾಸ್ ಸಿಲಿಂಡರ್ ಮಿಲಾ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ 100 ದಿನ ಮಾತ್ರ ಅವಕಾಶವಾಗಿದೆ. ಒಂದು ಕುಟುಂಬದಲ್ಲಿ 4 ಜನ ಕೆಲಸ ಮಾಡುತ್ತಿದ್ದಾರೆ, ಅವರಿಗೆ ಕೇವಲ 75 ದಿನ ಮಾತ್ರ ಕೆಲಸ ಸಿಗುತ್ತೆ. ಆದರೆ ಕೆಲವು ಪಂಚಾಯತ್ಗಳಲ್ಲಿ 100 ದಿನ ಸಹ ಕೆಲಸ ಸಿಗಲಿಲ್ಲ ಎಂದರು. ಶ್ರಮಕ್ಕೆ ತಕ್ಕಂತೆ ಕೂಲಿ ಸಿಗುತ್ತಿಲ್ಲ, ಬಡವರ ಶ್ರಮವನ್ನ ಕದಿಯುತ್ತಿದ್ದಾರೆ. ಕೂಲಿಕಾರರ ಬಗ್ಗೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈ ದೇಶದಲ್ಲಿ ಮಹಿಳೆಯರಿಗೆ ಗ್ಯಾಸ್ ಕೊಟ್ಟಿದ್ದೇವೆ, ಉದ್ಯೋಗ ಖಾತ್ರಿ ಮುಖಾಂತರ ಕೆಲಸ ಕೊಟ್ಟಿದ್ದೇವೆ, ಹಾಗಾಗಿ ಜನರೆಲ್ಲ ನೆಮ್ಮದಿಯಾಗಿದ್ದಾರೆ ಎನ್ನುತ್ತಾರೆ. ಅದು ಸತ್ಯನಾ ಎಂದು ಪ್ರಶ್ನೆ ಮಾಡಿದಾಗ, ಕೂಲಿಕಾರರೆಲ್ಲರೂ ನಮಗೆ ಸಂತೋಷ ಇಲ್ಲ, ಬಹಳ ಕಷ್ಟದಲ್ಲಿದ್ದೇವೆ ಎಂದರು. ನಂತರ ಅಲಗೂರು, ಎಚ್ ಬಸವಾಪುರ, ಗೊಲ್ಲರ ಹಳ್ಳಿಗಳಲ್ಲಿ ಕೂಲಿಕಾರ ಭೇಟಿ ಮಾಡಿ ವಿಚಾರಿಸಿದರು. ಈ ಸಂದರ್ಭದಲ್ಲಿ ದೇವಿ, ಪುಟ್ಟಮಾಧು, ಎನ್ಎಲ್ ಭರತ್ರಾಜ್, ಕೃಷ್ಣೇಗೌಡ ಭಾಗವಹಿಸಿದ್ದರು. ಪ್ರತಿಷ್ಠಿತ ಬಿಎಂ ಶ್ರೀ ಪ್ರತಿಷ್ಠಾನ ಪ್ರತಿ ವರ್ಷ ಸಾಂಸ್ಕೃತಿಕವಾಗಿ ದುಡಿಯುತ್ತಿರುವ ವ್ಯಕ್ತಿಗಳಿಗೆ ಕೊಡಮಾಡುವ ಶ್ರೀಮತಿ ಸಾವಿತ್ರಮ್ಮ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯ ಸಾಹಿತ್ಯ ಪುರಸ್ಕಾರವನ್ನ ಈ ಬಾರಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರಿಗೆ ನೀಡಲಾಗುವುದು. ತಮಗೆ ಪ್ರಶಸ್ತಿ ಲಭಿಸಿರುವ ಬಗ್ಗೆ ನಮ್ಮ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಪ್ರೊಫೆಸರ್ ಜಯಪ್ರಕಾಶ್ ಕೂಡ ಬಿಎಂ ಶ್ರೀರವರು ಕನ್ನಡದ ಕಣ್ವ, ಜೊತೆಗೆ ಮಂಡ್ಯ ಜಿಲ್ಲೆಯ ಬೆಳ್ಳೂರಿನವರು. ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ಪ್ರತಿಷ್ಠಾನದ ಮೂಲಕ ನನಗೆ ಪ್ರಶಸ್ತಿ ನೀಡಿರುವುದು ಖುಷಿ ತಂದಿದೆ ಎಂದರು. ಬೆಳ್ಳೂರಿನ ಬಿಎಂ ಶ್ರೀ ಪ್ರತಿಷ್ಠಾನ ಸಂಸ್ಕೃತಿ ಪ್ರಸಾರಕ್ಕಾಗಿ ದುಡಿತಾ ಇರತಕ್ಕಂಥವರಿಗೆ ಸಾವಿತ್ರಮ್ಮ ಎಂ ವಿ ಸೀತಾರಾಮಯ್ಯ ಹಾಗೂ ಎಂ ವಿ ಸೀತಾರಾಮಯ್ಯ ಅವರ ಹೆಸರಿನಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಈ ಸಾಲಿಗೆ ನನಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ನನಗೆ ಸಂತೋಷವಾಗಿದೆ. ಬಿ ಎಂ ಶ್ರೀಕಂಠಯ್ಯನವರು ಎಲ್ರಿಗೂ ಗೊತ್ತಿರುವ ಹಾಗೆ ಕನ್ನಡದ ಕಣ್ಣು ಅಂತ ಹೆಸರನ್ನ ಮಾಡಿರ್ತಕ್ಕಂಥವರು, ಜೊತೆಗೆ ಮಂಡ್ಯ ಜಿಲ್ಲೆ ಬೆಳ್ಳೂರಿನವರು. ನಮ್ಮ ಜಿಲ್ಲೆಯ ಮೇರು ಸಾಹಿತಿ ಹೆಸರಿನಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಪ್ರತಿಷ್ಠಾನದ ಮೂಲಕ ಅದರ ಒಂದು ರೀತಿಯ ರೂವಾರಿಗಳಾಗಿರ್ತಕ್ಕಂಥ ಪ್ರಾಧ್ಯಾಪಕ ಎಂ ವಿ ಸೀತಾರಾಮಯ್ಯ ಮತ್ತು ಅವರ
ಧರ್ಮಪತ್ತಿ ಹೆಸರಿನಲ್ಲಿ ಸ್ಥಾಪಿಸಿರತಕ್ಕಂತ ಪ್ರಶಸ್ತಿ ಕಳೆದ 40 ವರ್ಷಗಳಿಂದ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ದುಡಿದ ಫಲಕ್ಕೆ ಸಂದ ಗೌರವವಾಗಿದೆ. ಸೀತಾರಾಮಯ್ಯರವರು ಕನ್ನಡದ ಪ್ರಾಧ್ಯಾಪಕರಾಗಿದ್ದರು, ಕಥೆಗಾರರೂ ಆಗಿದ್ದರು. ಅವರು ಬರೆದ ಮೋಚಿ ಪ್ರಬಂಧ ಪ್ರಸಿದ್ಧಿ ಪಡೆದಿತ್ತು. ಆ ಪ್ರಬಂಧವನ್ನು ನಾನು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೆ ಎಂದು ಅವರು ಈ ಪ್ರಶಸ್ತಿಯನ್ನು ಕೆವಿ ಶಂಕರೇಗೌಡ ನನ್ನ ತಂದೆ ಹಾಗೂ ಸ್ನೇಹಿತರಿಗೆ ಅರ್ಪಿಸುತ್ತೇನೆ, ನನ್ನ ಉಸಿರಿರುವವರೆಗೂ ಸಹ ನಿರಂತರವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಇದು ನಾನು ಕಳೆದ 45 ವರ್ಷಗಳಿಂದ ಏನು ಈ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ, ಅದಕ್ಕೆ ಸಂದ ಗೌರವ ಅಂತ ನಾನು ಅಂದುಕೊಂಡಿದ್ದೀನಿ. ಮೋಚಿ ಅನ್ನುವಂಥ ಒಂದು ಪ್ರಬಂಧ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ರಬಂಧ. ಅದು ಆ ಪ್ರಬಂಧವನ್ನು ನಾನು ವಿದ್ಯಾರ್ಥಿಗಳಿಗೆ ಸುಮಾರು ವರ್ಷಗಳ ಹಿಂದೆ ಪಾಠ ಮಾಡಿತ್ತು, ನನಗೆ ಜ್ಞಾಪಕಕ್ಕೆ ಬರ್ತದೆ. ಜೊತೆಗೆ ಈ ಪ್ರಶಸ್ತಿಯ ಒಂದು ಸಂಪೂರ್ಣ ಒಂದು ಹೊಣೆಯನ್ನು ಅಥವಾ ಇದಕ್ಕೆ ನಾನು ಭಾಜನವಾಗಿರೋದಕ್ಕೆ ಕಾರಣಕರ್ತರಾದಂಥವರು, ಈ ಕ್ಷೇತ್ರಕ್ಕೆ ನನ್ನನ್ನು ದೂಡಿದಂಥ ಸನ್ಮಾನ್ಯ ಕೆ ವಿ ಶಂಕರಗೌಡರು ಹಾಗೂ ನನ್ನ ತಂದೆ ಮತ್ತು ನನ್ನ ಸ್ನೇಹಿತರಿಗೆ ಈ ಪ್ರಶಸ್ತಿಯನ್ನು ಅರ್ಪಿಸ್ತೇನೆ. ಇದರಿಂದ ಮತ್ತಷ್ಟು ನನಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಹುರುಪು ಬಂದಿದೆ. ಪ್ರಶಸ್ತಿಯು ಸೆಪ್ಟೆಂಬರ್ 29 ಬಿಎಂ ಶ್ರೀ ಪ್ರತಿಷ್ಠಾನದ ಸಭಾಂಗಣದಲ್ಲಿ ನಡೆಯಲಿದ್ದು 30,000 ನಗದು ಹಾಗೂ ಸ್ಮರಣ ಫಲಕ ನೀಡಿ ಗೌರವಿಸಲಾಗುವುದು. ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಬೆಸಗರಹಳ್ಳಿ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಪೂರ್ವ ಶಾಲಾ ಆವರಣದಲ್ಲಿ ಸಹಕಾರ ಸಂಘದ ಅಧ್ಯಕ್ಷ ಕೆಎಂಕೆ ಪದ್ಮನಾಭ ಅವರ ನೇತೃತ್ವದಲ್ಲಿ ನಡೆಯಿತು. ನಂತರ ಮಾತನಾಡಿದ ಅವರು, ಬೆಸಗರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 16,313,049 ಲಾಭದಲ್ಲಿದೆ. 15,60,67,321 ವಹಿವಾಟು ನಡೆದಿದೆ. ಸಹಕಾರ ಸಂಘದಲ್ಲಿ ಸಕಾಲಕ್ಕೆ ಪಡಿತರ ಮತ್ತು ರಸಗೊಬ್ಬರವನ್ನು ವಿತರಣೆ ಮಾಡಲಾಗುತ್ತಿದೆ. ಬೆಸಗರಹಳ್ಳಿ ಗ್ರಾಮದಲ್ಲಿ ಸಹಕಾರ ಸಂಘದ ವಾಣಿಜ್ಯ ಮಳಿಗೆ ಮತ್ತು ಗೋದಾಮು ಕಟ್ಟಡ ನಿರ್ಮಾಣದ ಕಾಮಗಾರಿ ಪ್ರಗತಿಯಲ್ಲಿದ್ದು ಇದಕ್ಕೆ 80 ಲಕ್ಷ ಹಣವನ್ನು ಮೀಸಲಿರಲಾಗಿದೆ. ಮುಂದಿನ ವರ್ಷ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆಯಾಗಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆ ಸುಮಿತ್ರ, ಗಿರೀಶ್, ಸತ್ಯಪ್ಪ, ಪದ್ಮನಾಭ, ಸುನೀಲ್ ಕುಮಾರ್, ಜೀವನ್, ಕೃಷ್ಣಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಕ್ಯಾರ್ಪೇಟೆ ತಾಲೂಕಿನಾದ್ಯಂತ ಗುಂಡಿ ಬಿದ್ದು ಹಾಳಾಗಿರುವ ರಸ್ತೆಗಳನ್ನ ಸರಿಪಡಿಸಬೇಕು. ಕಳಪೆ ಕಾಮಗಾರಿಯನ್ನ ನಡೆಸಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆಯುತ್ತಿರುವ ಭ್ರಷ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಾಲೂಕು ಘಟಕದ ಅಧ್ಯಕ್ಷ ಹೊನ್ನೇನಹಳ್ಳಿ ವೇಣು ನೇತೃತ್ವದಲ್ಲಿ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹೊನ್ನೇನಹಳ್ಳಿ ವೇಣು ಮಾತನಾಡಿ, ಮೈಸೂರು ಚಂದ್ರಾಯಪಟ್ಟಣ ರಸ್ತೆ, ಕೆಆರ್ಪೇಟೆ ಶ್ರಾವಣಬೆಳಗೋಳ ರಸ್ತೆ, ಕಿಕ್ಕೇರಿ, ಮೂಗಿನಹಳ್ಳಿ, ಮಾದಾಪುರ ರಸ್ತೆ ಸೇರಿದಂತೆ ಬಹುತೇಕ ಗ್ರಾಮೀಣ ಸಂಪರ್ಕ ರಸ್ತೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಗುಂಡಿ ಬಿದ್ದಿದ್ದು ಸಂಪೂರ್ಣವಾಗಿ ವಾಹನಗಳು ಸೇರಿದಂತೆ ಜನ ಜಾನುವಾರುಗಳು ಸಂಚರಿಸಲು ಕಷ್ಟಕರವಾಗಿದೆ. ರಸ್ತೆಗಳಲ್ಲಿ ಗುಂಡಿ ಬಿದ್ದು ಹಾಳಾಗಿರುವುದರಿಂದ ದಿನಕ್ಕೆ 4-5 ಅಪಘಾತಗಳು ಸಂಭವಿಸುತ್ತಿವೆ. ಇತ್ತೀಚೆಗೆ 4-5 ಜನರು ರಸ್ತೆ ಅಪಘಾತದಲ್ಲಿ ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕೂಡಲೇ ಗುಂಡಿ ಬಿದ್ದಿರುವ ರಸ್ತೆಯನ್ನು ದುರಸ್ತಿ ಮಾಡಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು, ಇಲ್ಲದಿದ್ದರೆ ನಮ್ಮ ತಾಲೂಕಿನಿಂದ ಜಾಗ ಖಾಲಿ ಮಾಡಬೇಕು ಎಂದು ಎಚ್ಚರಿಸಿದರು. ಏನು ಈ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿದ್ದಾರೆ, ಆದ್ರೆ ನಮ್ಮ ರಾಜ್ಯ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇದೆ, ಈ ತಾಲೂಕಿನಲ್ಲಿ ರಸ್ತೆ ಅಭಿವೃದ್ಧಿ ಪಡಿಸ್ತೀವಿ, ಸಮಗ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಬಂದಂತ ಬಿಜೆಪಿ ಸರ್ಕಾರ ಇವತ್ತು ಈ ತಾಲೂಕಿನ ಮೂಲಸೌಕರ್ಯಗಳನ್ನ ಕೊಡುವಂತದ್ದಾಗ್ಲಿಲ್ಲ. ಎಲ್ಲ ಯಾವ ರಸ್ತೆಗಳಿಗೆ ಹೋದರೂ ದೊಡ್ಡ ದೊಡ್ಡ ಗುಂಡಿಗಳು ಅನುಭವಿಸುವಂಥ ಪರಿಸ್ಥಿತಿ ಇರುತ್ತೆ. ಆ ಜೊತೆಗೆ ಏನು ಕಾಮಗಾರಿಗಳು ಮಾಡ್ತಾರೆ, ನಡೀತಿರುವಂಥ ಕಾಮಗಾರಿಗಳು ಕಳೆದ ಏನು 5-6 ತಿಂಗಳಿಂದ ಕಾಮಗಾರಿಗಳು ನಡೀತಿರುವ ರಸ್ತೆಗಳ ಕಿತ್ತು ಬರುವಂಥ ಪರಿಸ್ಥಿತಿ, ಸಂಪೂರ್ಣ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಿಸಿ ಸರ್ಕಾರದ ಸಾರ್ವಜನಿಕ ಹಣವನ್ನು ಲೂಟಿ ಮಾಡುವಂಥ ಕೆಲಸವನ್ನು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು ಈಗ ಜೊತೆಗೆ ನಮ್ಮ ತಾಲೂಕು ಏನು ಮೈಸೂರಿಗೆ ಮತ್ತು ಜಿಲ್ಲಾ ಕೇಂದ್ರಕ್ಕೆ ಏನು ಮೈಸೂರು ಮತ್ತು ಮಂಡ್ಯಕ್ಕೆ ಹೋಗಿ ಒಂದು 40-50 ನಿಮಿಷ ಬೇಕಾಯ್ತಿತ್ತು, ಇವತ್ತು 2-2.5 ಗಂಟೆ ಹಿಡಿಯುವಂಥ ಪರಿಸ್ಥಿತಿ ಆಗ್ತಾ ಇದೆ. ಏನು ಜಿಲ್ಲಾ ಕೇಂದ್ರಗಳ ಆಸ್ಪತ್ರೆಗಳಿಗೆ ಹೋಗೋಕ್ಕೆ ಹಿರಿಯ ಆರೋಗ್ಯ ಏನು ಅನಾರೋಗ್ಯ ಪೀಡಿತರು ಇದ್ದಾರೆ, ಅವರು ಪ್ರಾಣ ತುಂಬ 60 ಜನ ಪ್ರಾಣ ಹೋಗುವ ಸಂದರ್ಭಗಳಾಗ್ತಾ ಇದೆ, ಹಲವಾರು ಅಪಘಾತಗಳಾಗ್ತಾ ಇದ್ದಾವೆ. ಪ್ರತಿಭಟನೆಯಲ್ಲಿ ಸಿಬಿ ಚೇತನ್ ಕುಮಾರ್, ಮದನ್ ಗೌಡ, ಆನಂದ, ಶ್ರೀನಿಧಿ ಮತ್ತಿತರಿದ್ದರು. ಕಾಮಗಾರಿ ಮಾಡಿಸಿರುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ, ಕಾಮಗಾರಿ ಮಾಡಿಸಿರುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ
ಲೋಕೋಪಯೋಗಿ ಇಲಾಖೆಯಲ್ಲಿ ನಮ್ಮ ತಾಲೂಕಲ್ಲಿ ನಿಮ್ಮ ವಿಭಾಗದಿಂದ ಎಷ್ಟು ರಸ್ತೆಗಳಿದಾವೆ ಎಷ್ಟು ಕಿಲೋಮೀಟರ್ ಇದಾವೆ ರಸ್ತೆಗಳಲ್ಲಿ ಓಡಾಡ್ತಾ ಇದ್ರಲ್ಲ ಸರ್ ಮೈಸೂರಿಂದ ಓಡಾಡ್ತಾ ಇದ್ರಿ ಈಗ ಚರಾಪಣ್ಣ ಓಡಾಡ್ತಾ ಇದ್ರಿ ನೋಡಿದ್ರೆ ಸರ್ ಕಣ್ಣಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ದೀವಲ್ಲ ಯಾವ ಮಾಡಿದ್ರಿ ಎಷ್ಟು ವರ್ಷ ಬೇಕು ಗಾ ಕಿಕ್ಕೆರ್ ಹತ್ರ ಆಸ್ಪಾಲ್ಟ್ ಮಾಡ್ತಾವ್ರೆ ಇಲ್ಲ ಇಲ್ಲ ಸರ್ ನೋಡಿದ್ರಲ್ಲ ಸರ್ ಬನ್ನಿ ನೋಡಿ ನಾನು ನೋಡಿದ್ದೀನಿ ಹೇಳ್ತೀನಿ ಸರ್ ಬ್ಯಾಚಕ್ ಅವರೇ ನನಗೆ ಚಿಕ್ಕೆರ್ ಡಾಕ್ಟರೇ ಕಿರಿ ತಾಲೂಕಲ್ಲಿ ಸರ್ ಲೈ ಮಾಡಿ ಅನ್ಯತ ಬಾಸ್ಪಡಿ ನೀವು ನೀವು ಜವಾಬ್ದಾರಿ ಇರುವಂತ ಅಧಿಕಾರಿಗಳು ನಿಮ್ಮ ಹತ್ರ ಬರುವಂತದ್ದು ಉದ್ದೇಶ ಏನಂದ್ರೆ ನೀವು ಸಂಪರ್ಕ ರಸ್ತೆನ ಕಲ್ಪಿಸುವಂತರು ಅದಕ್ಕೆ ನರನಾಡಿಗಳು ಇದ್ದಂಗೆ ಈ ಭಾಗದಿಂದ ಬೇರೆ ಭಾಗಗಳಿಗೆ ಹೋಗಕ್ಕೆ ನರನಾಡಿಗಳ ರೀತಿಯಲ್ಲಿ ಉತ್ತಮವಾದಂತ ಸಂಚಾರ ವ್ಯವಸ್ಥೆನ ಮಾಡುವಂತ ಜವಾಬ್ದಾರಿ ನಿಮ್ಮದು ಅದಕ್ಕೆ ಏನು ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸ್ವತಂತ್ರ ಮಂತ್ರಿಗಳು ಇದ್ದಾರೆ ಇಲ್ಲಿ ನಿಮಗೆ ಏನು ಸಾಕಷ್ಟ ತಾಲೂಕಲ್ಲಿ ಮಂತ್ರಿ ಇದ್ದಾರೆ ಆ ಕ್ಷೇತ್ರದಲ್ಲೇ ನಿಮ್ಮ ಯೋಗ್ಯತೆಗೆ ರಸ್ತೆ ಮುಚ್ಚಕಾಯ್ತಿಲ್ಲ ಅಂದ್ರೆ ದಯವಿಟ್ಟು ಕೆಲಸ ಬಿಟ್ಬಿಟ್ಟು ಇಲ್ಲ ಸರ್ಕಾರ ಟ್ರಾನ್ಸ್ಫರ್ ಆಗ ಹೋಗಿ ತಾಕತ್ತಿರಲ್ಲಿ ಬಂದು ಗುಂಡಿ ಮುಚ್ಚೋರು ರಸ್ತೆ ಮಾಡೋದ್ರೆ ಮಾಡ್ತಾರೆ ನೀವು ಈ ಕಾಲ ಹೇಳ್ಕೊಂಡು ಅಕಾಲಿಕ ಮಳೆ ಬಿತ್ತು ಯಾವ ತರಕಲ್ಲಿ ಬೀಳುವ ಸರ್ ಚಂದ್ರಪಡದಲ್ಲಾಗಿಲ್ವ ಸರ್ ಪಂಡಪುರದಲ್ಲಾಗಿಲ್ವ ಸರ್ ಬೇರೆ ಕಡೆ ಆಗಿಲ್ವಾ ಎಲ್ಲ ಕಡೆ ಆಗಿದ್ರು ಸರ್ ನೀವು ಎರಡು ವರ್ಷ ನಾಲ್ಕು ಸ್ಟ್ರೈಕ್ ಮಾಡಿದಾಗ ಎರಡು ಗುಂಡಿ ಮುಚ್ಚಿರಿ ನಾಲ್ಕು ದಿನಕ್ಕೆ ನಿಲ್ಲಿಸ್ತೀರಿ ಮಳೆ ಬಂದಾಗ ಕೊಚ್ಕೊಂಡು ಹೋಗ್ತಾರೆ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಗೆಜ್ಜಲಗೆರೆ ಮದ್ದೂರು ತಾಲೂಕುರವರು ಜನವರಿ 25 ರಂದು ಒಕ್ಕೂಟದಲ್ಲಿ ಖಾಲಿ ಇರುವ ವಿವಿಧ ವೃಂದದಲ್ಲಿರುವ ವಿವಿಧ 187 ಹುದ್ದೆಗಳಿಗೆ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದ್ದು ಆದರೆ ಒಕ್ಕೂಟವು ಹೊರಡಿಸಿರುವ ನೇಮಕಾತಿಯ ಅಧಿಸೂಚನೆಯಲ್ಲಿ ಸರ್ಕಾರದ ನಿಯಮಗಳನ್ನು ಅಳವಡಿಸಿಕೊಳ್ಳದ ಅಧಿಸೂಚನೆ ಹೊರಡಿಸಿದೆ ಒಟ್ಟಾರೆ ಮನ್ಮೂಲ್ ಕರ್ಮಕಾಂಡದ ಬಗ್ಗೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ರಾಜ್ಯ ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಮಧು ಚಂದನ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಧಿಸೂಚನೆ ಪ್ರಕಾರ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ಮೌಖಿಕ ಸಂದರ್ಶನ ಇರುವುದಿಲ್ಲ ಆದರೆ ಒಕ್ಕೂಟವು ಗ್ರೂಪ್ ಸಿ ವೃಂದದ ಹುದ್ದೆಗಳಿಗೆ ಮೌಖಿಕ ಸಂದರ್ಶನವನ್ನು ಅಳವಡಿಸಿದೆ ಒಕ್ಕೂಟವು ಸ್ವಾಯತ್ತ ಸಂಸ್ಥೆಯಾಗಿದ್ದು ಸಹಕಾರ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತರಿಂದ ಕಾಲಕಾಲಕ್ಕೆ ತಿದ್ದುಪಡಿ ಅಳವಡಿಸಬೇಕಾಗಿದೆ ಆದರೆ ಒಕ್ಕೂಟವು ತಿದ್ದುಪಡಿಗಳನ್ನು ಅಳವಡಿಸಿಕೊಳ್ಳದೆ ನೇಮಕಾತಿ ಪ್ರಕ್ರಿಯೆ ನಡೆಸುತ್ತಿರುವುದು ಸರ್ಕಾರದ ಆದೇಶದ ಉಲ್ಲಂಘನೆಯಾಗಿದೆ ಎಂದರು ಈ ನೇಮಕಾತಿ ಪ್ರಕ್ರಿಯೆ ಏನು ಮಾಡ್ತಿದಾರೋ ಇದು ಏನು ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆಯೋ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ ಗೌರ್ಮೆಂಟ್ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂದರೆ ಈಗ ಪಿ ಎಸ್ ಐ ಹುದ್ದೆಗೂ ಕ್ಲಿಯರ್ ಕಟ್ಟಾಗೆ ಇದು ಮಾಡಿದ್ದಾರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿಕ್ಕಿಂತ ಕೆಳಗಡೆ ಗ್ರೂಪ್ ಸಿ ಡಿ ಅವಕ್ಕೆ ಅದಕ್ಕಿಂತ ಕೆಳಗಡೆ ಇರೋ ಇದಕ್ಕೆ ಯಾವುದೇ ಕಾರಣಕ್ಕೂ ಓವರಲ್ ವಿವಾ ವಾಸ್ ಅಂತ ಹೇಳ್ತಾರೆ ಮಾಡೋಂಗಿಲ್ಲ ಓರಲ್ ಟೆಸ್ಟು ಮಾಡೋಂಗಿಲ್ಲ ಅಂತ ಕ್ಲಿಯರ್ ಕಟ್ಟು ಸರ್ಕಾರದ ಆದೇಶ ಇದೆ ಆದರೂ ಅದನ್ನು ಬದಿಗೊತ್ತಿ ಮನ್ಮೂಲ್ ಆಡಳಿತ ಮಂಡಳಿ 200 ಮಾರ್ಕ್ಸ್ಗೆ ರಿಟರ್ನ್ ಟೆಸ್ಟ್ ಮಾಡಿದೆ ಆ 200 ಮಾರ್ಕ್ಸ್ನ 85 ಮಾರ್ಕ್ಸ್ಗೆ ಇಳಿಸಿ 200 ಏನು ಮಾರ್ಕ್ಸ್ ಇದೆಯೋ ಅದು 85 ಮಾರ್ಕ್ಸ್ಗೆ ಇಳಿಸಿ ಇನ್ನು 15 ಮಾರ್ಕ್ಸು ವೈವಾ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದವರು ಏನು ಸುತ್ತೋಳೆ ಓಡಿಸಿದ್ದಾರೆ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಅವರೇ ಮೆನ್ಷನ್ ಮಾಡಿದ್ದಾರೆ ಈ ಹಗರಣದ ಬಗ್ಗೆ ಮೋದಿ ಅವರಿಗೆ ಪತ್ರ ಬರೆದಿದ್ದು ಅವರಿಂದಲೂ ಸಹ ತನಿಖೆಗೆ ಆದೇಶ ಬಂದಿದೆ ಒಟ್ಟಾರೆ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ದೂರು ನೀಡುತ್ತೇವೆ ಎಂದರು ವಾರ ಪ್ರಧಾನಮಂತ್ರಿಗಳಿಗೆ ಡೈರೆಕ್ಟ್ ಆಗಿ ಲೆಟರ್ ಬರೆದಿದ್ದೀವಿ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಡಿಐಪಿಆರ್ಗೆ ಆಲ್ರೆಡಿ ನಿರ್ದೇಶನ ಹೋಗಿದೆ ಪ್ರಧಾನಮಂತ್ರಿಗೆ ಲೆಟರ್ ಬರೆದಿದೆ ಈ ಥರ ಅವ್ಯವಹಾರ ನಡೀತಿದೆ ವಿತ್ ಎಲ್ಲ ಲಿಂಕ್ಸ್ ಕೊಟ್ಟು ಇದು ಮಾಡಿದೆ ಈ ಏನು ನೇಮಕಾತಿ ಪ್ರಕ್ರಿಯೆ ಇದೆ ಅದನ್ನು ರದ್ದು ಮಾಡಿ ಅಂತ ನಾವು ಗೋಪಾಲಯ್ಯ ಅವ್ರಿಗೆ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಮಂಡ್ಯ ಇವ್ರಿಗೆ ನಿನ್ನೆ ಲೆಟ್ರ್ ಕಳಿಸಿದ್ದೀವಿ ಸಹಕಾರ ಸಚಿವರಾದ ಸೋಮಶೇಖರ್ ಅವ್ರಿಗೆ ಲೆಟ್ರ್ ಕಳಿಸಿದ್ದೀವಿ KMF MD ಅವ್ರಿಗೆ ಲೆಟ್ರ್ ಕಳಿಸಿದ್ದೀವಿ ಹಾಗೂ ಮಂಡ್ಯ ಮನ್ಮೂಲ್ MD ಅವ್ರಿಗೂ ಕೂಡ ಲೆಟರ್ ಕಳಿಸಿದ್ದೀವಿ ಮತ್ತೆ ಸಹಕಾರ ಇಲಾಖೆ RCS ಕೂಡ ಲೆಟರ್ ಕಳಿಸಿದ್ದೀವಿ ಕೆಆರ್ ಪೇಟೆಯ ಅಂಬಿಗರ ಹಳ್ಳಿಯಲ್ಲಿ ನಡೆಯಲಿರುವ ಮಹಾಕುಂಭಮೇಳದ ಅಂಗವಾಗಿ ಅಕ್ಟೋಬರ್ 6 ಮಲೆ ಮಹದೇಶ್ವರ ಬೆಟ್ಟದಿಂದ ಮಹದೇಶ್ವರ ಜ್ಯೋತಿ ಯಾತ್ರೆಯನ್ನು 3 ಮಾರ್ಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ SAಶ್ವತಿ ತಿಳಿಸಿದರು
ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಮೂರು ಮಾರ್ಗಗಳಲ್ಲಿ ಸಾಗುವ ಜ್ಯೋತಿ ಯಾತ್ರೆಯು ಚಾಮರಾಜನಗರ, ಮೈಸೂರು ಹಾಗೂ ಮಂಡ್ಯ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಸಂಚರಿಸಿ ಅಕ್ಟೋಬರ್ 13ರಂದು ಕೆಆರ್ಪೇಟೆ ಸೇರಲಿದೆ. ಜ್ಯೋತಿ ಸಂಚರಿಸುವ ಸ್ಥಳಗಳ ಸ್ಥಳೀಯ ಶಾಸಕರಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಜ್ಯೋತಿ ಸಂಚರಿಸುವ ದಿನ ಹಾಗೂ ಸಮಯದ ಮಾಹಿತಿ ನೀಡುವಂತೆ ತಿಳಿಸಿದರು. ಸಭೆಯಲ್ಲಿ ಡಾಕ್ಟರ್ ಎಚ್ಎಲ್ ನಾಗರಾಜು, ಶಾಂತ ಎಲ್ ಉಲ್ವನಿ, ಬಿಸಿ ಶಿವಾನಂದ ಮೂರ್ತಿ, ಆರ್ ಐಶ್ವರ್ಯ, ಸ್ವಾಮಿಗೌಡ ಉಪಸ್ಥಿತರಿದ್ದರು. ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ನಬಾರ್ಡ್ನ ಡಿಡಿಎಂ ಅರ್ಷಿತಾರವರು ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿ, ರೈತರು ಬೆಳೆದ ಕಬ್ಬನ್ನು ಅವರು ಇರುವ ಸ್ಥಳದಲ್ಲೇ ನೇರವಾಗಿ ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ನಿಮಗೀಗಾಗಲೇ ಗೊತ್ತಿರುತ್ತೆ, ನಿಮ್ಮ ಕಂಪನಿಯ ಆಗುಹೋಗುಗಳು ಏನೇನ್ ನಡೆದಿರುತ್ತೆ ಕಳೆದ ವರ್ಷದಲ್ಲಿ, ಅದನ್ನ ವರದಿ ಒಂದು ಏನ್ ಮಂಡನೆ ಮಾಡಿದಾರೆ ಇದುವರೆಗೂ, ಆ ವರದಿಯನ್ನು ನೋಡಿ ಏನು ಇದುವರೆಗೂ ಪ್ರೋಗ್ರೆಸ್ ಆಗಿದೆ ಅದನ್ನ ನಿಮಗೆ ಮಾಹಿತಿ ಇರಬೇಕು. ಈಗ ನಾವು ತಿಂಗಳ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ಸ್ ಅಂತ ಆಗ್ತಾ ಇರುತ್ತೆ, ಅದರಲ್ಲಿ 10-12 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾತ್ರ ಏನೇನು ಆಗ್ತಿದೆ ಅಂತ ಮಾಹಿತಿ ಸಿಕ್ಕಿರುತ್ತೆ. ಆದರೆ ರೈತ ಬಾಂಧವ್ ನೀವೆಲ್ಲ ಶೇರ್ ಹೋಲ್ಡರ್ಸ್ ಅಂದರೆ ಈಕ್ವಲ್ ಓನರ್ಸ್, ನೀವು ಒಂದು ಕಂಪನಿಯಲ್ಲಿ ನೀವು ಕೂಡ ಓನರ್ಸ್ ಇರ್ತೀರ. ಸೊ ನಿಮಗೆ ಮಾಹಿತಿ ಸಿಗಬೇಕು ಏನೇನು ನಡೀತಾ ಇದೆ ಕಂಪನಿಯಲ್ಲಿ, ಏನು ಮುಂದೆ ಯೋಜನೆ ಮಾಡ್ಕೊಂಡಿದ್ದಾರೆ, ಆ ಯೋಜನೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿದೆಯಾ. ಈಗ ಕ್ರಿಯಾ ಯೋಜನೆ ಅಂತ ಒಂದು ತೋರಿಸ್ತಾ ಇದ್ರು ಮಹದೇವ್ ಸರ್, ಅದರಲ್ಲಿ ಬರ್ತಿದ್ದಾರೆ ಒಂದಷ್ಟು ಔಟ್ಲೆಟ್ ಜಾಸ್ತಿ ಮಾಡ್ತೀವಿ, ಔಟ್ಲೆಟ್ ಮಾಡೋದ್ರಿಂದ ಅಲ್ಲಿ ನಿಮಗೆ ಬೇಕಾಗಂತ ಇನ್ಪುಟ್ಸ್ನ ಸಪ್ಲೈ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೀವು ಬೇರೆ ಬೇರೆ ಕಡೆ ದೂರದಿಂದ ಊರುಗಳಲ್ಲಿ ಹೋಗಿ ಜಾಸ್ತಿ ಮಾರ್ಜಿನ್ ಇಟ್ಟಿರೋ ಅಂತ ಜನರ ಹತ್ರ ತಗೊಂಡು ಬಂದು ಅಲ್ಲಿ ಈಗ ಬೇವಿನಿಂಡಿ ಆಗ್ಬೋದು, ಕ್ಯಾಟಲ್ ಫೀಡ್ಸ್ ಆಗ್ಬೋದು, ಅಥವಾ ಬೇರೆ ಬೇರೆ ಇನ್ಪುಟ್ಸ್ ಆಗ್ಬೋದು, ಬೇರೆ ತಗೊಂಡು ಬಂದು ಅಲ್ಲಿ ನೀವು ಬಳಸೋದಕ್ಕಿಂತ ನಿಮ್ಮದೇ ಒಂದು ಕಂಪನಿಯಲ್ಲಿ ಮಾಡೋ ಔಟ್ಲೆಟಲ್ಲಿ ತಗೊಂಡ್ರೆ ನಿಮಗೆ ಅಲ್ಲಿ ಅವರು ಕಡಿಮೆ ಅಂದರೆ ಕಡಿಮೆ ಲಾಭಾಂಶ ಇಟ್ಕೊಂಡು ಮಾರ್ತಿರೋದು, ನಿಮಗೆ ಹೆಚ್ಚು ಲಾಭದಾಯಕ ಆಗಂತ ಒಂದು ವ್ಯವಸ್ಥೆ ರೂಪಿಸಿಕೊಡೋ ಹಾಗೆ ಮಾಡ್ತಾ ಇರ್ತಾರೆ. ವೇದಿಕೆಯಲ್ಲಿ ಕಾರಸವಾಡಿ ಮಹಾದೇವು, ಮಂಗಲಾ ಪ್ರಕಾಶ್, ಧನಂಜಯ್, ಕೃಷ್ಣ, ಪ್ರದೀಪ್, ಕುಮಾರಿ, ಮಹಾದೇವಿ ಉಪಸ್ಥಿತರಿದ್ದರು. ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಸಂಘದ ಆವರಣದಲ್ಲಿ ನಡೆಯಿತು. ಸಹಕಾರ ಸಂಘದ ನಿರ್ದೇಶಕರಾದ ಎಚ್ಎಂ ಆನಂದ್ ಕುಮಾರ್ ಮಾತನಾಡಿ, ವರ್ಷಗಳ ಹಿಂದೆ ನಾವು ಕೆಲಸ ಮಾಡುವ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿಗೆ ಸಂಬಳ ಕೊಡುವುದು ಕಷ್ಟವಾಗಿತ್ತು. ಎಂಡಿಸಿಸಿ ಬ್ಯಾಂಕ್ ಅವರ ಬಳಿ ಸಾಲವನ್ನು ಪಡೆದು ಒಂದು ಕಟ್ಟಡವನ್ನು ನಿರ್ಮಿಸಿದ್ದೇವೆ. ಇದರಿಂದ ಬರುವ ಆದಾಯದಿಂದ ನಾವು ಪಡೆದಿರುವ ಸಾಲವನ್ನು ತೀರಿಸಿ ಒಂದು ದೊಡ್ಡ ಬಜಾರ್ ಮಾಡುವ ನಿಟ್ಟಿನಲ್ಲಿ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮಗಿರಬೇಕು ಎಂದರು. ನಮ್ಮ ಕಟ್ಟಡನ ಓಪನ್ ಮಾಡೋಕೆ ನಾವು ಗೋಲ್ಡ್ ಅವರ ತೀರ್ಮಾನ ಮಾಡ್ಕೊಂಡು ನಮ್ಮಲ್ಲಿ ಹಿರಿಯರು ನಮ್ಮ ಗುರುಗಳು ಭೈರವ ಮಾಸ್ಟ್ರು ಅವ್ರಲ್ಲಿ ಕೆಲೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಅವ್ರ ಕೆಲೆ ಮಾಡಿಸಿದ್ದೀವಿ. ಯಾರು ಅನ್ಯತಾ ಭಾವನೆ ಬಯಸಬಾರ್ದು, ಅವ್ರ ಕರೆಯಲ್ಲ ಇವ್ರ ಕರೆಯಲ್ಲ ಅಂತ. ಅವ್ರು ಅದರಿಂದ ಇನ್ನೇನಾರ ಸಲಹೆ ಇದ್ರೆ ಹೇಳಿ, ನಾವು ಮುಂದೆ ಮಾಡ್ತೀನಿ ಸಹಕಾರ ಸಂಘದ ಅಧ್ಯಕ್ಷರಾದ ಎಂಆರ್ ನಾಗೇಂದ್ರ ಮಾತನಾಡಿ, ನಾವು ಡಿಸಿಸಿ ಬ್ಯಾಂಕ್ನಿಂದ 40 ಲಕ್ಷ ಸಾಲ ಪಡೆದು ಕಟ್ಟಡವನ್ನು ಉದ್ಘಾಟಿಸಿದ್ದೇವೆ. ನೀವು ಚರ್ಚೆಯಲ್ಲಿ ಹೇಳಿರುವ ವಿಚಾರಗಳನ್ನು ಮುಂದಿನ ಸಭೆಯಲ್ಲಿ ಚರ್ಚಿಸುತ್ತೇನೆ ಎಂದರು. ಲೆಕ್ಕ ಹೋದಾಗ ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ಬಿದ್ದೀವಿ ಅಂತಂದ್ರೆ ಅಸೆಟ್ ಅವರ ಹತ್ರವೇ ಇರ್ತದೆ, ಆಗ ನಮಗೆ ಸಹಕಾರ ಸಿಗ್ತದೆ. ಅದನ್ನ ಸ್ವಲ್ಪ ತಡವಾಗ್ಬೋದು ಅಂತೂ ಮಾಡ್ತೀವಿ ನೀವು ಹೇಳಿರೋದನ್ನ ಅಂತ ನಾನು ಅಧ್ಯಕ್ಷರ ಪರವಾಗಿ ಹೇಳ್ತಾ ಇದ್ದೀನಿ. ಹೇಳಿದೆ ಇನ್ವೆಸ್ಟ್ಮೆಂಟ್ಗೆ ನಮ್ಮಲ್ಲಿ ಸಾಕಾಗುವಂಥದ್ದಿಲ್ಲ. ಈಗ ಮಾಡಿದ್ದೀವಿ, ಈ ಮೆಳಗ್ಗೆ ಮಾಡಿದ್ವಿ, ನಮ್ದೇ ಆಗೋದೆ ನಾನು ಅದೇ. ಇನ್ನು ಮುಂದಕ್ಕೆ ನೀವು ಮುಂದೆ ಜನರ ಪಡೆಯೋದಕ್ಕೆ ಇನ್ನೊಂದು ವಾದ ಈಗ ಏನು ಹೇಳಲ್ಲ ಅದು ಗುಪ್ತವಾಗಿರ್ತದೆ. ತೋರಿಸ್ತೀವಿ, ಆಗ ನಾವು ತೋರಿಸ್ತೀವಿ ಅದನ್ನ, ಅದು ತೋರಿಸ್ತೀವಿ ಅವತ್ತು ಇನ್ವೆಸ್ಟ್ ಹೆಂಗೆ ಪಡ್ತೀರಿ ಮುಂದಿನ ವಿಚಾರಗಳನ್ನ ಅಧ್ಯಕ್ಷ ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಜಯರಾಮ್, ನಾರಾಯಣಗೌಡ, ಒಂದೇಗೌಡ, ಪದ್ಮನಾಭ, ಮಲ್ಲಮ್ಮ, ಲಕ್ಷ್ಮಣ್, ಭೈರವಯ್ಯ, ನಾಗೇಶ್ ಹಾಜರಿದ್ದರು. ಪರಿಶೋಧನಾ ಶುಲ್ಕ 2021-22 ಸಾಲಿಗೆ 34,000, ಎಂಡಿಸಿಸಿಗೆ ಬಡ್ಡಿ ಕಾಯ್ದಿರಿಸಿದ್ದು 42,49,500. ಕಾಮಗಾರಿಗಳಲ್ಲಿ ಶೇಕಡ 40%ರಷ್ಟು ಕಮಿಷನ್ ಸಂಬಂಧಿಸಿದಂತೆ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿಯಲ್ಲಿ ತನಿಖೆಗೆ ನ್ಯಾಯಾಲಯದಿಂದ ಆದೇಶವಿದ್ದರೂ ಸಹ ಸರ್ಕಾರದಿಂದ ಅನುಮತಿ ನೀಡಲು ವಿಳಂಬ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡಬಾರದು. ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಜೆಡಿಎಸ್
ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ರವರು ಈ ವಿಷಯವನ್ನು ಚರ್ಚಿಸಬೇಕೆಂದು ಗುತ್ತಿಗೆದಾರರಾದ ಕುಮಾರ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೆಂಡರ್ ಪ್ರಕ್ರಿಯೆಗಳಲ್ಲಿ ಟೆಂಡರ್ ಸಲ್ಲಿಸುವ ಮೊದಲೇ ನಿರ್ಧರಿಸಿದ ಗುತ್ತಿಗೆದಾರರಿಗೆ ಹೆಚ್ಚು ದರಗಳಿಗೆ ಟೆಂಡರ್ ವಹಿಸುತ್ತಾರೆ. ಟೆಂಡರ್ ಪಡೆದುಕೊಂಡಿರುವ ಗುತ್ತಿಗೆದಾರರು ಸಹ ನಕಲಿ ದಾಖಲೆಗಳನ್ನು ಸದರಿ ಟೆಂಡರ್ಗಳಲ್ಲಿ ಅಥವಾ ಇಂದಿನ ಟೆಂಡರ್ಗಳಲ್ಲಿ ಅಕ್ರಮವಾಗಿ ಕಾಮಗಾರಿಕೆಯನ್ನು ಪಡೆದುಕೊಂಡವರಂತಾಗಿರುತ್ತಾರೆ. ಇದೇ ಮಾದರಿಯ ಕಾಮಗಾರಿಯ ಟೆಂಡರ್ಗಳಲ್ಲಿ 15% ವರೆಗೆ ಎಸ್ಆರ್ ದರಗಳಿಗೆ ಕಡಿಮೆ ಮೊತ್ತವನ್ನು ಸಲ್ಲಿಸುವ ಗುತ್ತಿಗೆದಾರರು ಸದರಿ ಟೆಂಡರ್ಗಳಲ್ಲಿ 15% ಕ್ಕೂ ಹೆಚ್ಚಿನ ದರಗಳನ್ನು ನಮೂದಿಸುವ ಗುತ್ತಿಗೆದಾರರ ಜೊತೆ ಅಧಿಕಾರಿಗಳು ಸಂಧಾನ ನಡೆಸಿದಂತೆ ದಾಖಲೆ ಸೃಷ್ಟಿಸಿ ಮೊದಲೇ ತೀರ್ಮಾನಿಸಿದರೆ 10% ವರೆಗೂ ಹೆಚ್ಚಿನ ದರಗಳನ್ನು ಕೊಟ್ಟು ಕೇವಲ ನಿಯಮಾನುಸಾರ ಕರ್ತವ್ಯ ನಿರ್ವಹಿಸಿರುವಂತೆ ದಾಖಲೆಗಳನ್ನು ಸೃಷ್ಟಿಸುತ್ತಾರೆ ಎಂದು ದೂರಿದರು. 4 ತಿಂಗಳು ಟೈಮ್ ಇದೆ ಅವರಿಗೆ, ಅದನ್ನೇ ಅವರು ಅಮೆಂಡ್ಮೆಂಟ್ ತಂದಿರೋದು ಮೋದಿ ಅವರು, ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ನರೇಂದ್ರ ಮೋದಿ ಅವರು ಹಿಂದೆ ಇರಿದ ತನಿಖೆಗೆ ಆದೇಶ ಆದ್ರೆ ಡೈರೆಕ್ಟ್ ಪೊಲೀಸ್ನವರು ಎಫ್ಐಆರ್ ಹಾಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಿದ್ರು. ಯಾರು ಪರ್ಮಿಷನ್ ಬೇಕಿರಲಿಲ್ಲ. 2018ರಲ್ಲಿ ಅಮೆಂಡ್ಮೆಂಟ್ ತಂದಿದ್ದಾರೆ ನರೇಂದ್ರ ಮೋದಿ ಅವರು. ಏನಂತ, ನೀವು ಕೋರ್ಟ್ ಆಗ್ಲಿ ಇನ್ನೊಂದಾಗ್ಲಿ ತನಿಖೆಗೆ ಆದೇಶ ಆದ್ರೂ ಸರ್ಕಾರದ ಪೂರ್ವಾನುಮತಿ ತಗೋಬೇಕು ಅಂತ ಒಂದು ಆದೇಶ ಮಾಡ್ಕೊಂಡಿದ್ದಾರೆ. ಅಮೆಂಡ್ಮೆಂಟ್ ತಂದ್ಬಿಡಿದಾರೆ ಅದನ್ನ. ಅಂದ್ರೆ ಈ ಕೋರ್ಟ್ ಆದೇಶ ಅದು 4 ತಿಂಗಳು ಕೊಟ್ಟಿದ್ದಾರೆ. 4 ತಿಂಗಳು ಮುಗೀತು. ಈಗ ನಾನು ಅಪೀಲ್ಗೆ ಅದ್ರ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಆಲ್ರೆಡಿ ಕೊಟ್ಟಿದ್ದೀನಿ. ಕಂಟೆಂಪ್ಟ್ ಏನಾಗಲ್ಲ ಸರ್ಕಾರ. ಈಗ ಅದು ನಮ್ಗೆ ಇದಿದೆ, 4 ತಿಂಗಳು ಇಟ್ಕೊಂಡಿದ್ದೀವಿ ಅಂತಾರೆ ಪರ್ಮಿಷನ್ ಕೊಡಬೇಕು ಕೊಡೋದಕ್ಕೆ. ಆಮೇಲೆ ಕೊಡದೆ ಹೋದ್ರೂ ಸ್ಪಷ್ಟವಾಗಿ ಹೇಳ್ಬೇಕು ಯಾವ ಕಾರಣಕ್ಕೆ ಕೊಡಲ್ಲ ಅಂತ. ನಿಮ್ಗೆ ಡಾಕ್ಯುಮೆಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲ, ಇದು ನನ್ನ ಕ್ಲಿಯರ್ ಹೇಳಿದ್ದೀನಿ. 8 ವರ್ಷಗಳಿಂದ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಗುತ್ತಿಗೆ. ಕೆಲವು ಈಗ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಸದನದಲ್ಲಿ ಮಾತಾಡಿದ್ದಾರೆ, ಯಾವುದೇ ಒಂದು ಬೋಗಸ್ ಡಾಕ್ಯುಮೆಂಟ್ಸ್ ಬೋಗಸ್ ವರ್ಕ್ ಸರ್ಟಿಫಿಕೇಟ್ ಮೇಲೆ ಟೆಂಡರ್ಗಳನ್ನ ಕೆಲವರಿಗೆ ಕೊಟ್ಟು ಅದು ಇಂಟರ್ನಲ್ ಕಮಿಟಿನ ಸದನದಲ್ಲೇ ರಚನೆ ಮಾಡೋಕೆ ಆದೇಶ ಆಯ್ತಂತೆ ಹಿಂದಿನ ಸದನದಲ್ಲಿ. ಈ ವಿಚಾರವಾಗಿ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ತನಿಖೆ ಮಾಡಲು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ದೂರು ನೀಡಿದ್ದು, ನನ್ನ ದೂರನ್ನು ವಜಾ ಮಾಡಿದ್ದ ಪರಿಣಾಮ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕೆಳ ನ್ಯಾಯಾಲಯವು ದೂರನ್ನು ವಜಾಗೊಳಿಸಿರುವುದು ಗಂಭೀರವಾಗಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಹಾನಿಗೊಳಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೆಳ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿ ತನಿಖೆಗೆ ಆದೇಶ ನೀಡಬೇಕೆಂದು ಒತ್ತಾಯಿಸಿದರು. ಕೊನೆಗೆ ಅದನ್ನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ 23 ನ್ಯಾಯಾಂಗ ಸಭಾಂಗಣ ಬೆಂಗಳೂರಿನಲ್ಲಿ ಕೇಸ್ನ ದಾಖಲು ಮಾಡಿದ್ದೆ. ಅಲ್ಲಿ ಕಾರಣಾಂತರಗಳಿಂದ ರದ್ದು ಮಾಡಿದ್ರು. ಅಂದ್ರೆ ನಾನು ಪಾರ್ಟಿಸಿಪೇಟೇ ಮಾಡಿಲ್ಲ ನೀವು ಟೆಂಡರ್ನಲ್ಲಿ ಅಂದ್ಬಿಟ್ಟು ಆ ಕೇಸ್ನ ರದ್ದು ಮಾಡಿದ್ರು. ಕೊನೆಗೆ ಅದನ್ನ ಹೈಕೋರ್ಟ್ನಲ್ಲಿ ಅಪೀಲ್ ಹೋಗಿ ಹೈಕೋರ್ಟ್ನಲ್ಲಿ ಅದನ್ನ ಹೇಳಿದ್ರು. ಅವರು ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇದೆ, ಅವರು ಪಾರ್ಟಿಸಿಪೇಟ್ ಮಾಡಿದರೋ ಇಲ್ವೋ ಅದು ಗೊತ್ತಿಲ್ಲ. ಸಾಕಷ್ಟು ಏನು ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಟೆಂಡರ್ಗಳಲ್ಲಿ ಏನೇನು ಅವ್ಯವಹಾರಗಳು ಮಾಡ್ತಾರೆ ಅನ್ನೋದಕ್ಕೆ ಅವರು ಸಾಕಷ್ಟು ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿ ವಾಪಸ್ ಕೋರ್ಟ್ಗೆ ಹಾಕ್ತು. ಅದು ತನಿಖೆಗೆ ಆದೇಶ ಮಾಡಿ ಈಗಾಗಲೇ 13/4/22 ಆದೇಶ ಆಯ್ತು. 5 ತಿಂಗಳಲ್ಲಿ 5 ತಿಂಗಳಾಗಿದೆ ಆದೇಶ ಮಾಡಿ. ಮಂಡ್ಯ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ 2021-22ನೇ ಸಾಲಿನ ಸರ್ವ ಸದಸ್ಯರ 37ನೇ ವಾರ್ಷಿಕ ಮಹಾಸಭೆಯು ಮಂಡ್ಯದ ರೈತ ಸಭಾಂಗಣದ ಸಹಕಾರ ಸಂಘದ ಆವರಣದಲ್ಲಿ ನಡೆಯಿತು. ಬ್ಯಾಂಕಿನ ಅಧ್ಯಕ್ಷರಾದ ಬೋರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದು, 2021-22ನೇ ಸಾಲಿನ ಆಡಳಿತ ಮಂಡಳಿಯ ವಾರ್ಷಿಕ ವರದಿ ಪರಿಶೀಲನೆ ಹಾಗೂ ಬ್ಯಾಂಕಿನ ಬೈಲಾ ತಿದ್ದುಪಡಿಯ ಬಗ್ಗೆ ಚರ್ಚೆ ನಡೆಯಿತು. ಬ್ಯಾಂಕಿನ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಹಾಗೂ ಸಾಲ ಪಡೆದ ಬಾಯಿಗೆ ಸರಿ ಕಟ್ಟಬೇಕಾದ ಕಂಪನಿ ಮನವಿ ಮಾಡಿಕೊಳ್ಳುತ್ತೇವೆ. ಸಭೆಯಲ್ಲಿ ಕೆಲ ವಿಷಯಗಳ ಬಗ್ಗೆ ಸದಸ್ಯರು ಹಾಗೂ ಪದಾಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಭೆಯಲ್ಲಿ ಆನಂದ್, ಅಶೋಕ್, ತಿರುಮಲಾಚಾರಿ, ಕೃಷ್ಣ ಶೆಟ್ಟಿ, ಚನ್ನಪ್ಪ, ಲಿಂಗರಾಜು ಸೇರಿದಂತೆ ಇನ್ನಿತರಿದ್ದರು. ಸರ್ಕಾರ ಅಂತ್ಯೋದಯ ಯೋಜನೆಯಡಿಯಲ್ಲಿ ಬಡಜನರಿಗೆ ನೀಡುತ್ತಿರುವ ಪಡಿತರ ದಿನದಿಂದ ದಿನಕ್ಕೆ ಕಳಪೆಯಾಗಿದ್ದು, ದನಗಳೂ ಸಹ ತಿನ್ನಲು ಸಾಧ್ಯವಾಗದ ಗಲೀಜು ರೇಷನ್ ಅನ್ನ ಸರ್ಕಾರ ಜನರಿಗೆ ವಿತರಿಸುತ್ತಿದೆ. ಇದರಿಂದ ನಾಗರಿಕರ ಆರೋಗ್ಯ ಸುಧಾರಿಸುವ ಬದಲು ಹಸಿವು ನೀಗಿಸಿಕೊಳ್ಳಲು ಹೋಗಿ ಪ್ರಾಣ ಕಳೆದುಕೊಳ್ಳಬೇಕಾದ ದರಿದ್ರ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈ ಮಾತಿಗೆ ಪೂರಕ ಎಂಬಂತೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಹೋಬಳಿಯ ಮಲಿಯೂರು ಗ್ರಾಮದ ಅಣಕೊಳ ಗ್ರಾಮದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಹುಳುಗಳ ಸಹಿತ ರೇಷನ್ ವಿತರಿಸುತ್ತಿರುವುದು ಬೆಳಕಿಗೆ ಬಂದಿದೆ.
ಈಗ ನೀವು ಚಿತ್ರದಲ್ಲಿ ನೋಡುತ್ತಿರುವ ಅಕ್ಕಿ ಹಾಗೂ ರಾಗಿ ಚಿತ್ರಣವನ್ನು ನೋಡಿದರೆ ಮನುಷ್ಯರಾದವರು ತಿನ್ನಬಹುದಾ ಎಂಬ ಪ್ರಶ್ನೆ ಕಾಡಲು ಶುರುವಾಗುತ್ತದೆ. ಮುಗ್ಗಲು ಹಿಡಿದಿರುವ ಅಕ್ಕಿ, ಹುಳು ತುಂಬಿಕೊಂಡಿರುವ ರಾಗಿ, ಕಳಪೆ ಗುಣಮಟ್ಟದ ಈ ಪಡಿತರವನ್ನ ಈ ಇಂದಿನಿಂದಲೂ ಸಹ ವಿತರಿಸಲಾಗುತ್ತಿದೆ. ಆಹಾರ ಇಲಾಖೆಗೆ ಈ ಬಗ್ಗೆ ದೂರು ನೀಡಿದರೂ ಸಹ ಪ್ರಯೋಜನವಾಗಿರಲಿಲ್ಲ. ಅಂತಿಮವಾಗಿ ಆಹಾರ ಇಲಾಖೆಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೇಷನ್ ಮಾಲೀಕರಿಗೆ ಬುದ್ಧಿ ಹೇಳಿ ಮುಂದೆ ಈ ರೀತಿಯ ಪ್ರಮಾದ ಆಗದಂತೆ ಎಚ್ಚರಿಕೆ ವಹಿಸುವಂತೆ ಎಚ್ಚರಿಕೆ ನೀಡಿದ್ದಾರೆ. ಗೌರ್ಮೆಂಟ್ ಕೊಡುತ್ತೆ ತಕೊಂಡೋಯ್ತೀವಪ್ಪ, ಕೊಡದೆ ಹೋದ್ರೆ ನಾಳೆ ಮಲ್ಲೂರ್ ಹೋಗ್ಬೇಕಾಯ್ತೀವ್ರು ಹೊಂಟೋಗ್ಬಿಟ್ರೆ ಅನ್ನೋ ಮನಸ್ಥಿತಿ ಇದ್ರೆ ನಮ್ಮೂರಲ್ಲಿ ಏನ್ ಮಾಡ್ತಾರೆ ತಕೊಂಡು ಹೋಗ್ತಾರೆ. ಕಾರಣ ಏನಾಗಿ ಅಂದ್ರೆ ನಮ್ಮೂರಲ್ಲಿ ಜನ ಹೋಗಕ್ ಇಷ್ಟ ಇಲ್ಲ ಅವ್ರಿಗೆ. ಮಲ್ಲೂರ್ ಗಂಟೆ ಅಲಿಬೇಕಾದ್ರೆ ಒಬ್ಬನ ಸರ್ವಿಸ್ ಆಗಿ ತಗೊಂಡ್ಬೇಕು, ಇವ್ರ ಹತ್ರ ಬೈಕ್ ಇವ್ರು ಹಿಡಿಬೇಕು, ಇನ್ನೊಬ್ರು ಹಿಡಿಬೇಕು, ಅಲ್ಲಿಂದ ತಗೊಂಬರಕ್ಕಾಗಲ್ಲ. ಆ ಉದ್ದೇಶಕ್ಕೆ ಊರಲ್ಲಿ ಬಂದಿದೆ ತಗೊಂಡ್ಬಿಡೋಣ ಅಂದ್ಬಿಟ್ಟು ಪಟ ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಸುಮ್ಮನೆ ಅದು ಅಕ್ಕಿ ಇದೆಯಾ, ಹುಳ ಇದೆಯಾ, ಕಸ ಇದೆಯಾ, ಕಟ್ಟಿದೆ, ಫ್ರೀಯಾಗಿ ಕೊಡ್ತಾ ಇದೆ. ಅದು ಕೊಡದೆ ಹೋದ್ರೆ ಊಟದನ್ನ ಭಯ, ತುಂಬಾ ಜನಕ್ಕೆ ಭಯ ಇದೆ. ಇಲ್ಲಿ ಆ ಭಯನೂ ತುಂಬ ತಗೊಂಡೋಗ್ತಾರೆ. ಅಯ್ಯೋ ನನಗೇನ್ ಬಿಡಪ್ಪ, ಕೊಟ್ಟದ ಕೊಡದೆ ತಗೊಂಡೋಗ್ತಾರೆ. ಇನ್ನೊಂದ್ ಸ್ವಲ್ಪ ಏನ್ ಮಾಡ್ತಾರೆ, ಇರೋರ್ ಏನ್ ಮಾಡ್ತಾರೆ ಸರ್. ಒಂದ್ ಇನ್ನೊಂದಿನ ಗೊತ್ತಾ, ಇಲ್ಲ ವಿಚಾರ ಕೇಳ್ತಾರೆ ತಗೊಂಡಿದ್ದೀನಿ. ಯಾರೋ ಒಬ್ಬರು ಬಂದು ಸ್ನೇಹಿತರು ನಮ್ಮದವರು, ಅವ್ರು ಹೇಳಿದ್ರು ಇಷ್ಟೊಂದು ಧೂಳದ, ಇಷ್ಟೊಂದು ಅಕ್ಕಿ ಧೂಳದ ಅಂತ. ಪಡಿತರ ಅಂಗಡಿಯಲ್ಲಿ ಪ್ರತಿ ತಿಂಗಳು ರೇಷನ್ ವಿವರವನ್ನು ಪ್ರಕಟಿಸಬೇಕು, ಇದು ಕಡ್ಡಾಯವಾಗಿದೆ. ಇದರಿಂದ ನಾಗರಿಕರಿಗೆ ಉಂಟಾಗಿರುವ ಅನುಮಾನ ದೂರವಾಗುತ್ತದೆ ಎಂದು ಎಚ್ಚರಿಸಿದರು. ಇಲ್ಲಿ ಬಂತ ಬತ್ತಾಗ ಬತ್ತಾನ ಹತ್ತು ಮೂಟ, ಐವತ್ತರಲ್ಲಿ ಹತ್ತು ಮೂಟ ಕಳಕ ಇರ್ತದ, ಅದನ್ನ ಇವ್ ವಾಪಸ್ ಹಾಕ್ತಾನ. ಈ ತಗಬಾತಿ ಹೇಳ್ತಿದ್ದಾರೆ, ಅದಕ್ಕೆ ಯಾರು ಕೊಡೋದು? ಅದೊಂದು ಕೊಡ್ತಾನೆ ಬಿಡಪ್ಪ. ನೀವು ಮಾಡಿ ತಪ್ಪಿಗ ಅವ್ರು ಬರೋ ಕಮಿಷನ್ ಕಟ್ ಮಾಡ್ಬಿಸಿ ವಾಪಸ್ ಬರುತ್ತಪ್ಪ, ಆ ಲಾರಿಗೆ ವಾಪಸ್ ಹಾಕ್ತೀವಿ. ಯಾವತ್ ಹಾಕ್ತೀರಿ? ಕೊಡಪ್ಪ ನೀವು ಕೇಳಿ ಒಂದ್ ದೂರು ಕೊಡಲಿ. ನೀನು ಒಬ್ಬ ವ್ಯಕ್ತಿ ಅಷ್ಟೇ, ನೀವೊಬ್ಬ ನ್ಯಾಯಾಲಯ ಬಾಲ್ಯತನಾದ್ರೂ ಸಹ ನೀವೊಬ್ಬ ವ್ಯಕ್ತಿ ಸರ್ವಿಸ್ ಮಾಡ್ತಾ ದೊಡ್ಡವರು, ಅವ್ರು ದೊಡ್ಡವ್ರಲ್ಲ ನಾವು ದೊಡ್ಡವ್ರಲ್ಲ. ನಿನಗಲ್ಲೇ ಆದ್ರೂ ನಾವು ಬರ್ತೀವಿ ಖಂಡಿತ. ನಾನಂತೂ ಬಂದೇ ಬರ್ತೀನಿ, ಯಾರು ಬರ್ತೀವಿ ಅವ್ರಿಗೆ? ನೀನು ಅವ್ರು ಈಗ ಅಂದ್ರಲ್ಲ ಅದರಂತೆ ನಡ್ಕೊಳ್ತೆ ಹೋದ್ರ ಖಂಡಿತ ಬಂದೇ ಬರ್ತೀನಿ. ಅವ್ರು ಟಿ ಅವ್ರ ನಿಮ್ದು ಟಿ ಡಿ ಕೊಡ್ತೇವೆ ನೋಡ್ಕೊತೀನಿ. ನೀನ್ ನೋಡಲಿ, ನೀನು ಕೋಟಿ ಗಟ್ಟ ಕೊಡಲ್ಲ, 15% 20% ಕೊಡ್ತಾರಷ್ಟೇ. ಗ್ರಾಮಸ್ಥರು ಕುಲಗೆಟ್ಟ ಪಡಿತರ ವಿತರಿಸುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಇಂತಹ ಪಡಿತರನ್ನ ಬಡ ಜನರಿಗೆ ಸರ್ಕಾರ ವಿತರಿಸುವುದಕ್ಕಿಂತ ಸುಮ್ಮನಿರುವುದು ಲೇಸು ಎಂದು ಬೇಸರ ವ್ಯಕ್ತಪಡಿಸಿದರು. ಒಂದ್ ಬೋರ್ಡ್ ಇಲ್ಲ, ಇಲ್ಲಿವರೆಗೂ ಇಲ್ಲಿವರೆಗೂ ಒಂದ್ ಬೋರ್ಡ್ ಇಲ್ಲ. ವಿಷಯ ಏನು ಅಂದ್ರೆ ಸರ್, ಒಂದ್ ವಿಷಯ ಏನಕ್ಕೆ ಗೊತ್ತಾ, ಸೀಮೆ ಎಣ್ಣೆ ಒಂದೇ ಲೀಟರ್ ಕೊಡೋದು, 3 liter ಇತ್ತು ಆವಾಗ್ಲೂ ಒಂದೇ ಲೀಟರ್ ಕೊಟ್ರು, 1 liter ಬಂತು ಅವಾಗ್ಲೂ ಒಂದೇ ಲೀಟರ್, ಇನ್ನೆರಡು ಲೀಟರ್ ನಿಮ್ ಯಾರು ತಕತಿದ್ದೀರಿ? ಅವನ ನೀವ ಇವ್ರ ಇನ್ನೊಬ್ರು. ಅದಕ್ಕೆ ನಮ್ಗೆ ನೋಡಿ ಸರ್, ನಿಮ್ಮ ಏನಿದೆಯೋ ರೆಕಾರ್ಡ್ಸ್ ಬೋರ್ಡ್ ಕಟ್ಟಕ್ಕೆ ತಗೊಂಡವ್ರಿಗೆ ತೊಂದ್ರೆ ಆಯ್ತದಲ್ಲ.
ಮದ್ದೂರು ಶಾಸಕರಾದ ಡಿಸಿ ತಮ್ಮಣ್ಣ ಅವರ ಅಭಿವೃದ್ಧಿಯನ್ನ ತಿಳಿಯಬೇಕಾದರೆ ಸಂಸದೆ ಸುಮಲತಾ ಅಂಬರೀಶ್ ಅವರು ಮದ್ದೂರು ಕ್ಷೇತ್ರದ ಪ್ರತಿ ಹಳ್ಳಿಗೂ ಪ್ರವಾಸ ಕೈಗೊಳ್ಳಬೇಕು ಎಂದು ಜೆಡಿಎಸ್ ಮುಖಂಡ ಬೆಸಗರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಬಿಎಸ್ ಹರಿಪ್ರಸಾದ್ ಸಲಹೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದೆ ಸುಮಲತಾ ಅಂಬರೀಶ್ ಅವರ ಅಭಿವೃದ್ಧಿ ಶೂನ್ಯವಾಗಿದೆ. 3 ವರ್ಷಗಳ ಹಿಂದೆ ಬೆಸಗರಹಳ್ಳಿ ಗ್ರಾಮವನ್ನು ಸಂಸದರ ಆದರ್ಶ ಗ್ರಾಮವನ್ನಾಗಿ ದತ್ತು ತೆಗೆದುಕೊಂಡರು. ಏನು ಅಭಿವೃದ್ಧಿ ಮಾಡಿದರು? ಹೆಸರಿಗೆ ಮಾತ್ರ ಆದರ್ಶ ಗ್ರಾಮ, ಆದರೆ ಸಮಸ್ಯೆಗಳ ಸುಳಿಯಲ್ಲಿ ಬೆಸಗರಹಳ್ಳಿ ನಲುಗುತ್ತಿದೆ. ಪೊಳ್ಳು ಭರವಸೆಗಳನ್ನು ನೀಡಿಕೊಂಡು ಮಾಧ್ಯಮದ ಮುಂದೆ ಸುಳ್ಳು ಹೇಳುವ ಮೂಲಕ ಜಿಲ್ಲೆಯಲ್ಲಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಶಾಸಕರಾದ ಡಿಸಿ ತಮ್ಮಣ್ಣರವರು ವಾರದಲ್ಲಿ 5 ದಿನ ಮದ್ದೂರು ಕ್ಷೇತ್ರದಲ್ಲಿದ್ದು ಜನರ ಸಮಸ್ಯೆಯನ್ನು ಆಲಿಸುತ್ತಿದ್ದಾರೆ. ಸಂಸದರು ಎಷ್ಟು ದಿನ ಕ್ಷೇತ್ರದಲ್ಲಿ ಇರುತ್ತಾರೆ, ಯಾರ ಸಮಸ್ಯೆ ಆಲಿಸಿದ್ದಾರೆ, ಅವರ ಕೊಡುಗೆ ಮಂಡ್ಯಕ್ಕೆ ಏನು? ಶಾಸಕರಾದ ಡಿಸಿ ತಮ್ಮಣ್ಣ ಅವರ ಅಭಿವೃದ್ಧಿ ಬಗ್ಗೆ ತಿಳಿಯಬೇಕಾದರೆ ಹಳ್ಳಿಗಳಿಗೆ ಪ್ರವಾಸ ಮಾಡಲಿ ಎಂದು ತಾಕೀತು ಮಾಡಿದರು. ನಮ್ಮ ಶಾಸಕರಾದ ಡಿಸಿ ತಮ್ಮಣ್ಣ ಬಗ್ಗೆ ಸುಮ್ಮನೆ ಏನೋ ಮಾತಾಡ್ತಾರೆ, ಅವರು ತಾಲೂಕು ಏನು ಕೆಲಸ ಮಾಡಿಲ್ಲ, ಹಾಗೆ ಹೀಗೆ ಅಂತ. ಅವ್ರಿಗೆ ಅವ್ರು ಮಾಡಿದ ಕೆಲಸ ತಿಳಿಬೇಕಾದ್ರೆ ತಾಲೂಕಾದ್ಯಂತ ಬಂದವರು ಒಂದು ಟೂರ್ ಮಾಡಿ ನೋಡ್ಕೋಬೇಕು, ಏನು ಯಾವ ಗ್ರಾಮಗಳಲ್ಲಿ ಏನು ಕೆಲಸ ಮಾಡೋರೆ, ಯಾವ ಇಲಾಖೆಯಲ್ಲಿ ಏನು ಕೆಲಸ ಮಾಡೋದು ತಿಳ್ಕೊಬೇಕು. ಅವರು ಸುಮ್ಮನೆ ಸಾಹೇಬ್ರ ಬಗ್ಗೆ, ಶಾಸಕರ ಬಗ್ಗೆ, ಡಿ ಸಿ ತಮ್ಮಣ್ಣ ಬಗ್ಗೆ ಇದೆಲ್ಲ ಮಾತಾಡಬಾರ್ದು ಅಂತ ಅವ್ರ ಹತ್ರ ಮನವಿ ಮಾಡ್ತೀವಿ. ಮತ್ತು ಈಗ ಆಲ್ರೆಡಿ 2 ವರ್ಷದಿಂದೇ ಅವರು 3 ವರ್ಷದಿಂದೇ ಬೆಸಳಿ ಗ್ರಾಮನ ದತ್ತು ತಗೊಂಡು ಸುಮಾರು ಅದನ್ನೇ ಅವ್ರು ಏನೂ ಅಭಿವೃದ್ಧಿ ಮಾಡಲಿಲ್ಲ. ಬೇರೆಯವ್ರ ಕೆಲಸದ ಬಗ್ಗೆ ಅವರು ಟೀಕೆ ಮಾಡಬಾರ್ದು ಅಂತ ದಯವಿಟ್ಟು ಸುಮಾರು ಕೇಳ್ಕೊತೀನಿ. ತಮ್ಮಣ್ಣವ್ರ ಬಗ್ಗೆ ಕೆಲಸ ಬಗ್ಗೆ ತಿಳ್ಕೊಬೇಕು ಅಂತಂದರೆ ತಾಲೂಕು ಅಧಿಕಾರಿಗಳು ಕೇಳಬೇಕು, ಪ್ರತಿ ಗ್ರಾಮನ ಟೂರ್ ಮಾಡೋಕ್ಕೆ ಹೇಳಿ ಸಂಸದರಿಗೆ ತಿಳಿತದೆ ಸಾಹೇಬ್ ಡಿ ಸಿ ತಮ್ಮಣ್ಣವ್ರು ಏನು ಕೆಲಸ ಮಾಡೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಂಡ್ಯದ ಮೈತ್ರಿ ಗೃಹ ನಿರ್ಮಾಣ ಸಹಕಾರ ಸಂಘವು 2 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಇದೇ 24ರಂದು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ರೈತ ಸಭಾಂಗಣದಲ್ಲಿ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಕರೆಯಲಾಗಿದೆ ಎಂದು ಸಂಘದ ಅಧ್ಯಕ್ಷರಾದ ಪರಶಿವಮೂರ್ತಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸಂಸ್ಥೆಯು ಮೈಸೂರು ವಿಭಾಗೀಯ ಸಹಕಾರ ಸಂಘಗಳ ನೋಂದಣಿ ಕಚೇರಿಯಿಂದ ನೋಂದಾಯಿಸಿದ್ದು ಮಧ್ಯಮ ವರ್ಗದ ಜನರನ್ನು ಷೇರುದಾರರನ್ನಾಗಿ ನೇಮಿಸಿ ಹೊಸ ಬಡಾವಣೆಯನ್ನ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲು ಅವಕಾಶ ಮಾಡಲಾಗಿದೆ ಎಂದ ಅವರು, ವಾರ್ಷಿಕ ಸಾಮಾನ್ಯ ಸಭೆಗೆ ಎಲ್ಲಾ ಷೇರುದಾರರು ಆಗಮಿಸುವಂತೆ ಕೋರಿದರು. ಮಂಡ್ಯ ನಗರದಲ್ಲಿ ನಾವು ವಿಭಾಗೀಯ ಮಟ್ಟದಲ್ಲಿ ಈ ಸಂಸ್ಥೆಯನ್ನ ಎಲ್ಲ ನಿರ್ದೇಶಕರು ಒಳಗೊಂಡಂತೆ ಸಮಾಜದ ಪ್ರಮುಖ ಪ್ರತಿಭೆಗಳನ್ನ ಸೇರಿಸ್ಕೊಂಡು ಎಲ್ಲ ಸ್ಥಳಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನೆಲ್ಲ ಸೇರಿಸಿ ಒಂದು ಸಂಸ್ಥೆನ ಕಳೆದ 3 ವರ್ಷಗಳಿಂದ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. 2 ವರ್ಷ ಕೋವಿಡ್ ಇದ್ದ ಕಾರಣ ನಾವು ಹೆಚ್ಚು ಪ್ರಚಾರಕ್ಕೆ ಮಾಡಿ ಸರ್ವ ಸದಸ್ಯರ ಸಭೆಯನ್ನು ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಈ ಸಾರಿ ನಾವು ರೈತರ ಸಭಾಂಗಣದಲ್ಲಿ ಎಲ್ಲ ಸರ್ವ ಸದಸ್ಯರನ್ನ ಕರೆದು ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಒಂದೇ, ಸಮಾಜದ ಬಡವರು ಮಧ್ಯಮ ವರ್ಗದಲ್ಲಿರ್ತಕ್ಕಂಥವರಿಗೆ ಮೈಸೂರು 3 ಲೆವೆಲ್ಗೆ ಸೈಟ್ಗಳನ್ನ ಮಾಡಿ, ಅಂದರೆ ಎಲ್ಲ ಸುಸಜ್ಜಿತವಾದಂಥ ಬಡಾವಣೆಗಳನ್ನ ನಿರ್ಮಿಸಿ ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಸಂಸ್ಥೆನ ಕಟ್ಕೊಂಡಿದ್ವಿ. ಈ ಸಂಸ್ಥೆನಲ್ಲಿ ಈಗಾಗಲೇ ಸುಮಾರು 600ಕ್ಕೂ ಹೆಚ್ಚು ಜನ ಷೇರುದಾರರನ್ನ ಹೊಂದಿರ್ತೀವಿ. ಅವರೆಲ್ಲರಿಗೂ ನಾವು ಈಗಾಗಲೇ ಅಲಾಂಗ್ ವಿತ್ ಆಡಿಟ್ ರಿಪೋರ್ಟ್ನೂ ಸಹ ಸೇರಿಸಿ ಅವರ ಮನೆಗಳಿಗೆ ತಲುಪಿಸುವಂಥ ಎಲ್ಲ ಪ್ರಯತ್ನಗಳು ಆಗಿದೆ. ನಮ್ಮ ಸದಸ್ಯರು ಷೇರುದಾರರು ಹೆಚ್ಚು ಜನ ಸಭೆಗೆ ಬರಲಿ ಅನ್ನೋ ಮಹದಾಸನ ಇಟ್ಟುಕೊಂಡು ತಮ್ಮ ಬಳಿ ಬಂದಿದ್ದೀವಿ. ಗೋಷ್ಠಿಯಲ್ಲಿ ಮಹೇಶ್, ಯೋಗ ನರಸಿಂಹ ಸೇರಿದಂತೆ ಇನ್ನಿತರಿದ್ದರು. ಮದ್ದೂರು ಪಟ್ಟಣದ ಮಳವಳ್ಳಿ ರಸ್ತೆಯಲ್ಲಿರುವ TAPCMS ಗೋದಾಮಿನ ಆವರಣದಲ್ಲಿ PLD ಬ್ಯಾಂಕ್ನ ಸರ್ವ ಸದಸ್ಯರ ಸಭೆ ನಡೆಯಿತು. ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಮುತ್ತುರಾಜು ಮಾತನಾಡಿ, ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಎಲ್ಲ ರೈತಾಪಿ ವರ್ಗದ ಸದಸ್ಯರುಗಳ ಸಹಕಾರದಿಂದ ಇನ್ನಷ್ಟು ಅನುಕೂಲತೆಗಳನ್ನು ಹಾಗೂ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಅಮಾನತ್ತು 50 ಲಕ್ಷ ಬಂದ್ರೆ ಅಮಾನತ್ತಿದ್ದು ಇನ್ನೊಂದ್ಸಲ ಕ್ರಮ ತಗೋತೀವಿ.
ಸಭೆಯಲ್ಲಿ ಈರೇಗೌಡ, ಕೃಷ್ಣ, ಸಿದ್ದಮರಿಗೌಡ, ಮಹದೇವಯ್ಯ, ಸವಿತಾ, ಗೌರಮ್ಮ ಇತರರಿದ್ದರು. ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಗುಂಡಿ ಬಿದ್ದ ರಸ್ತೆಗಳಿಂದ ವಾಹನಗಳು ಸಂಚರಿಸದೆ ರೈತರು, ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಸಮಸ್ಯೆಯಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಉಪ ಕಾರ್ಯದರ್ಶಿ ಕೆಪಿ ಸಂಜೀವಪ್ಪ ಅವರಿಗೆ ಗ್ರಾಮಸ್ಥರು ಮತ್ತು ಮುಖಂಡರು ಮನವಿ ನೀಡಿದರು. ಜಿಲ್ಲಾ ಪಂಚಾಯಿತಿಗೆ ಆಗಮಿಸಿದ ತೂಬಿನಕೆರೆ ಸರ್ಎಂವಿ ಸ್ನಾತಕೋತ್ತರ ಕೇಂದ್ರ, ಮಂಡ್ಯ ವಿವಿ, ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ವಿದ್ಯಾರ್ಥಿಗಳು ಹಾಗೂ ಆಮ್ ಆದ್ಮಿ ಪಕ್ಷ, ಕನ್ನಡ ಸೇನೆ ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಮನವಿ ನೀಡುವ ಮೂಲಕ ರಸ್ತೆ ದುರಸ್ತಿ ಮಾಡಿಸಿಕೊಡಲು ಆಗ್ರಹಿಸಿದರು. ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ ಆಗುತ್ತಿರುವ ಅನಾನುಕೂಲವನ್ನು ಸರಿಪಡಿಸುವ ಬಗ್ಗೆ ಮಾನ್ಯರೇ, ಮಂಡ್ಯ ತಾಲೂಕಿನ ಗಡಿಭಾಗ ಹಾಗೂ ಮಲಂಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಹಾಗು ಹೋಗುವ ರಾಗಿಮುದ್ದನಹಳ್ಳಿ ಗ್ರಾಮವು ಹಲವು ಸೌಲಭ್ಯಗಳಿಂದ ವಂಚಿತವಾಗಿದೆ. ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ಸಂಪರ್ಕಿಸುವ ಪಂಚಾಯತ್ ರಾಜ್ ಇಂಜಿನಿಯರಿಗೆ ಉಪವಿಭಾಗಕ್ಕೆ ಒಳಪಡುವ ಸುಮಾರು 2.5 ಕಿಲೋಮೀಟರ್ಗೂ ಹೆಚ್ಚು ಇರುವ ರಸ್ತೆ ಗುಂಡಿ ಬಿದ್ದು ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಗ್ರಾಮದ ಅಂಚಿನವರೆಗೂ 1 ಕಿಲೋಮೀಟರ್ನಷ್ಟು ಮಾತ್ರ ಡಾಂಬಾರೀಕರಣಕ್ಕೆಂದು ಕಳೆದ 6 ತಿಂಗಳ ಹಿಂದೆ ಭೂಮಿ ಪೂಜೆ ನೆರವೇರಿಸುವುದು ಸರಿಯಷ್ಟೇ. ಕಾಮಗಾರಿಯ ರಸ್ತೆಯು ಕೇವಲ ಮಣ್ಣು ಕಲ್ಲುಗಳಿಂದ ಮುಚ್ಚಿ ಒಂದು ಮಟ್ಟಕ್ಕೆ ತರಲಾಗಿದೆ. ಮಳೆಗೆ ಅಲ್ಲಲ್ಲಿ ಗುಂಡಿ ಬಿದ್ದು ಅಕ್ಕಪಕ್ಕದ ಮನೆಯ ಚರಂಡಿ ನೀರು ರಸ್ತೆಗೆ ಹೋಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಾನು ಕೂಡ ನಮ್ಮ ಮಗುನ ನಾನು ಕಾವೇರಿ ಪಬ್ಲಿಕ್ ಸ್ಕೂಲ್ಗೆ ಕರ್ಕೊ ಹೋಗ್ಬೇಕಂದ್ರೆ ಅಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ರಸ್ತೆಗಳು ಎಷ್ಟೊಂದು ಅವ್ಯವಸ್ಥೆಯಾಗಿದೆ ಅಂತಂದರೆ ದಯಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CEO ಒಂದು ಬಾರಿ ಅಲ್ಲಿ ಕಾರ್ ತಗೊಂಡು ಹೋಗ್ಬೇಕು ಅಂತ ನನ್ನ ಮನವಿ. ಆಗ ನಿಮಗೆ ವಾಸ್ತವ ಪರಿಸ್ಥಿತಿ ಅರ್ಥ ಆಗುತ್ತೆ, ಇಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದರೆ ನಿಮ್ಮ ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ದಯಮಾಡಿ ನೀವು ಒಂದ್ಸಲ ರಾಗಿಮುದ್ದನಹಳ್ಳಿ ಕಡೆಗೆ ಬಂದು ಗ್ರಾಮ ವಾಸ್ತವ್ಯ ಹೂಡಿದ್ರೆ ನನಗೆ ಇಲ್ಲಿ ಸಮಸ್ಯೆ ಬಗೆಹರಿಬಹುದು ಅಂತೇಳಿ ನಾನಾದರೂ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಗ ಮಧ್ಯದಲ್ಲಿ ಇರುವಂತಹ ರಸ್ತೆ ಏನಿದೆ 2.5 ಕಿಲೋಮೀಟರ್ ದೂರ ಬಹಳ ಅಸ್ಥಿಲವಾದಂಥ ರಸ್ತೆ, ಶಿಥಿಲಗೊಂಡಿರುವಂಥ ರಸ್ತೆ. ಆ ರಸ್ತೆಯಲ್ಲಿ ಒಂದು ವಾಹನ, ದ್ವಿಚಕ್ರ ವಾಹನ ಕೂಡ ಓಡಾಡಕ್ಕಾಗದೇ ಇರುವಂಥ ಮಟ್ಟಕ್ಕೆ ಕಿತ್ತು ಒದ್ರೋಗಿರುವಂಥ ರಸ್ತೆಯಲ್ಲಿ ಸಾರ್ವಜನಿಕರು ದಿನನಿತ್ಯವಾದಂಥ ಕಾರ್ಯಚಟುವಟಿಕೆ ಮಾಡೋದ್ರಲ್ಲಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಇಂತಹ ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ರಾಗಿಮುದ್ದನಹಳ್ಳಿಯ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ, ಶಾಸಕರಿಗೆ, ಜಿಲ್ಲಾ ಪಂಚಾಯತಿಗೆ ಹಲವಾರು ಅರ್ಜಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವರಪ್ರಸಾದ್, ಮಂಜುನಾಥ್, ಬೊಮ್ಮಯ್ಯ, ಸಿದ್ದರಾಜು, ಮೋಹನ್ ಕುಮಾರ್ ಭಾಗವಹಿಸಿದ್ದರು. ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಮಂಡ್ಯ ವತಿಯಿಂದ 2021-22 ಸಾಲಿನ 51ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯು ರೈತ ಸಭಾಂಗಣದಲ್ಲಿ ನಡೆಯಿತು. ಸಭೆಯನ್ನು ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಕೆವಿ ಶಂಕರಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಸಂಘದ ಅಧ್ಯಕ್ಷರಾದ ಶೇಖರ್ ಅವರು ಮಾತನಾಡಿ, ಸಹಕಾರ ಸಂಘದ ಏಳಿಗೆಗೆ ಸದಸ್ಯರ ಪಾತ್ರ ಅಪಾರವಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘದ ಬೆಳವಣಿಗೆಗೆ 10 ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಒಂದು ಹಂತದಲ್ಲಿ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಪದಾಧಿಕಾರಿಗಳ ನಡುವೆ ಸಂಘದ ಬೆಳವಣಿಗೆ ವಿಷಯದಲ್ಲಿ ಮಾತಿನ ಚಕಮಕಿ ನಡೆಯಿತು. ಮತ್ತೆ ಅದೇ ತರ 2,000 ರೂಪಾಯಿನ ವಹಿವಾಟನ ನಡೆಸಬೇಕು ಅಂತ ಅದನ್ನ ಈ ತೆಗೆದಾಕ್ಬಿಟ್ರೆ ಈ ನಮ್ಮ ಸಂಘದಲ್ಲಿ ಸಮಸ್ಯೆ ಆಗಿದೆ, ವಹಿವಾಟೇ ನಡೆಯುವಂಗಿಲ್ಲ. ಆದ್ರಿಂದ ಅದನ್ನ 2 ವರ್ಷ ತಾವೆಲ್ಲ ಬಂದು, ಯಾಕೆಂದ್ರೆ ಈ ಸಂಘಕ್ಕೆ ಬರಬೇಕು, ಈ ಸಂಘದಲ್ಲಿ 2 ವರ್ಷನೇ ಬೇಡ, ಅದೇ 5 ವರ್ಷನೂ ಎಲ್ಲ ಬರಬೇಕು. ಈ ಥರ ಸಲಹೆ ಸೂಚನೆಯನ್ನು ಕೊಡಬೇಕು. ಮತ್ತೆ ತಾವು ಸಂಘ ಅಭಿವೃದ್ಧಿ ಆಗ್ಲಿಕ್ಕೆಲ್ಲ ತಾವು ನಮ್ಮ ಜೊತೆನಲ್ಲೇ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅಂತ ಕೇಳ್ಕೊತಾ. ಸಭೆಯಲ್ಲಿ ಶೇಖರ್, ಮಹೇಶ್, ಬೇಲೂರು ಸೋಮಶೇಖರ್, ರವೀಂದ್ರ, ಅಂಜನಾ, ಶ್ರೀಕಾಂತ್, ಜ್ಯೋತಿ ಅರಸ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಲಗೂರಿಗೆ ಸಿಪಿಐಎಂ ರಾಷ್ಟ್ರ ನಾಯಕಿ ಬೃಂದಾ ಕಾರಟ್ ಭೇಟಿ. ನರೇಗಾ ಯೋಜನೆ ಉದ್ಯೋಗಿಗಳೊಂದಿಗೆ ಚರ್ಚೆ, ಮೋದಿ ವಿರುದ್ಧ ಆಕ್ರೋಶ. ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರಿಗೆ ಸಾಹಿತ್ಯ ಪುರಸ್ಕಾರ. ಶ್ರೀಮತಿ ಸಾವಿತ್ರಮ್ಮ ಸೀತಾರಾಮಯ್ಯ ಹೆಸರಿನಲ್ಲಿ ಪ್ರದಾನ, ಬಿಎಂ ಶ್ರೀ ಪ್ರತಿಷ್ಠಾನ ಆಯೋಜನೆ. ಪಡಿತರ ಆಹಾರದಲ್ಲಿ ಹುಳುಗಳ ಅವಾಂತರ. ಅಣಗೋಳ ನ್ಯಾಯಬೆಲೆ ಅಂಗಡಿಯಲ್ಲಿ ದರಿದ್ರ ಸ್ಥಿತಿ.
ಆಹಾರ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ. ಗುಂಡಿ ಬಿದ್ದು ಹಾಳಾಗಿರುವ ಕೆಆರ್ಪೇಟೆ ರಸ್ತೆಗಳು, ಕಳಪೆ ಕಾಮಗಾರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ, ಎಂಜಿನಿಯರಿಂಗ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಜಿಲ್ಲೆಯಾದ್ಯಂತ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಭೆ, ಕೆಲವೆಡೆ ಸದಸ್ಯರಿಂದ ಗಲಾಟೆ, ವಾರ್ಷಿಕ ಮಹಾಸಭೆಯಲ್ಲಿ ಚರ್ಚೆ. ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ವಾರ್ಷಿಕ ಸಭೆ, ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಲು ಸಲಹೆ, ರೈತರಿಂದ ನೇರ ಕಬ್ಬು ಖರೀದಿಸುವ ನಿರ್ಧಾರ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.